ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ನಿಂದ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂಥ ಪ್ರತಿಯೊಂದು ಉಪಯುಕ್ತವಾದಂಥ ಮಾಹಿತಿ ತಪ್ಪದೆ ನಿಮಿಸಿಗಾಗಿ ನೋಡ್ಕೊಳ್ಳಿ. ಮನೆ ಸ್ನೇಹಿತರಿಗೆ, ಅಟೆನ್ಷನ್ ಆಡ್ ಮ್ಯಾಥಮೆಟಿಕ್ಸ್ ನಲ್ಲಿರುವಂಥ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯಬಲ್ಸ್ ಇದ್ರೆ ಎಕ್ಸೈಸ್ 3.3ದಲ್ಲಿರುವಂಥ ಕ್ವೆಶನ್ ನಂಬರ್ 1, ಇದರಲ್ಲಿ 6 ಸಬ್ ಕ್ವೆಶನ್ಗಳಿದ್ದಾವೆ. ಇಂದಿನ ಎಪಿಸೋಡ್ನಲ್ಲಿ ಇದರ 3 ಸಬ್ ಕ್ವೆಶನ್ಗಳನ್ನು ಸಾಲ್ವ್ ಮಾಡೋಣ. ಮುಂದಿನ ಎಪಿಸೋಡ್ನಲ್ಲಿ ಇದೇ ಫಸ್ಟ್ ಕ್ವೆಶನ್ನ ಉಳಿದಿರುವಂತಹ ಲಾಸ್ಟ್ 3 ಸಬ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಬನ್ನಿ, ಈ ಕ್ವೆಶನ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ದ ಸಬ್ಸ್ಟಿಟ್ಯೂಷನ್ ಮೆಥಡ್. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸನ್ನು ನಾವು ಗ್ರಾಫಿಕಲ್ ಮೆಥಡ್ನಲ್ಲಿ ಸಾಲ್ವ್ ಮಾಡೋದನ್ನು ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ನೋಡಿದ್ವಿ. ಈಗ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೇನು? ಇದು ಆಲ್ಜಿಬ್ರಾಯಿಕ್ ಮೆಥಡ್ನಲ್ಲಿರುವಂಥ ಫಸ್ಟ್ ಮೆಥಡ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಇದನ್ನು ನೀವು ಇಂಟ್ರಡಕ್ಟರಿ ವೀಡಿಯೋದಲ್ಲಿ ನೋಡ್ಕೊಂಡು ಬಂದರೆ ನಿಮಗೆ ಭಾಳ ಅಂದರೆ ಭಾಳ ಸುಲಭವಾಗಿ ಈ ಕ್ವೆಶನ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಬೇಗ ಇಂಟ್ರಡಕ್ಟರಿ ವೀಡಿಯೋಸನ್ನು ನೋಡಿಕೊಂಡು ಬನ್ನಿ. ಬನ್ನಿ ಸ್ನೇಹಿತರೆ, ಈಗ ಈ ಕ್ವೆಶನನ್ನು ಅಂದರೆ ಫಸ್ಟ್ ಸಬ್ ಕ್ವೆಶನ್ನ ಯಾವ ರೀತಿ ಸಾಲ್ವ್ ಮಾಡಬೇಕಂತ ನೋಡೋಣ. ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಬಳಸಿ ಇಲ್ಲಿ ಕೊಟ್ಟಿರುವಂಥ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಯಾವುವು? ಒಂದೇದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14, ಇದು ಒಂದನೆಯ ಲೀನಿಯರ್ ಈಕ್ವೇಷನ್. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4, ಇದು ಎರಡನೆಯ ಲೀನಿಯರ್ ಈಕ್ವೇಷನ್. ಈಗ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ನಲ್ಲಿ ಏನು ಮಾಡ್ತೀವಿ? ಒಂದು ವೇರಿಯೇಬಲ್ನ ವ್ಯಾಲ್ಯೂವನ್ನು ಇನ್ನೊಂದು ವೇರಿಯೇಬಲ್ನ ಟರ್ಮ್ಸ್ನಲ್ಲಿ ಬರೀತೀವಿ. ಅಂದರೆ ಎಕ್ಸಿನ ವ್ಯಾಲ್ಯೂ ಬರೆದಿವಿ ಅಂದರೆ ಯಾವ ರೀತಿ ಬರೀತೀವಿ? ಎಕ್ಸ್ ಇಸ್ ಈಕ್ವಲ್ ಟು ಅದ್ರ ಜೊತೆ ಇರೋಂಥ ವೈಯನ್ನು ಆ ಕಡೆ ಟ್ರಾನ್ಸ್ಪೋಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ ಮೊದಲನೇ ಎಕ್ಸಾಂಪಲ್ನೇ ತಗೊಳ್ಳೋಣ, ಫಸ್ಟ್ ಈಕ್ವೇಷನ್ನ. ಎಕ್ಸ್ ಇಸ್ ಈಕ್ವಲ್ ಟು 14, ಇಲ್ಲಿರುವಂಥ ವೈ ಆ ಕಡೆಗೆ ಹೋದರೆ ಮೈನಸ್ ವೈ ಆಯಿತು. ಆದರೆ ಎಕ್ಸ್ ವ್ಯಾಲ್ಯೂ ಏನಾಯ್ತು? ಈಗ ಎಕ್ಸ್ ಇಸ್ ಈಕ್ವಲ್ ಟು 14 ಮೈನಸ್ ವೈ ಆಯಿತು. ನೋಡಿರಿ, ಎಕ್ಸ್ನ ವ್ಯಾಲ್ಯೂವನ್ನು ವೈ ದ ಟರ್ಮ್ಸ್ನಲ್ಲಿ ಅಥವಾ ವೈ ಬರೋ ರೀತಿ ಬರ್ಕೊಂಡಿದ್ದೀವಿ. ಈಗ ಈ ಮೂರನೇ ಈಕ್ವೇಷನ್ ಅಂತ ಇದನ್ನು ಕನ್ಸಿಡರ್ ಮಾಡೋಣ. ಈ ಎಕ್ಸ್ನ ವ್ಯಾಲ್ಯೂವನ್ನು ನಾವು ಈಕ್ವೇಷನ್ 2ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿರಿ, ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ, ಅದಕ್ಕೋಸ್ಕರ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತೀವಿ. ಸೆಕೆಂಡ್ ಈಕ್ವೇಷನಲ್ಲಿ ನಾಕಣ ಅಂತ ಹೇಳಿದ್ವಿ. ಸೆಕೆಂಡ್ ಈಕ್ವೇಷನ್ ಏನು? ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಇದೆ. ಎಕ್ಸ್ ಪ್ಲೇಸ್ನಲ್ಲಿ ಏನು ಬರೀಬೇಕು? 14 ಮೈನಸ್ ವೈ, ಇದನ್ನು ಬ್ರಾಕೆಟ್ನಲ್ಲಿ ಬರೀರಿ, ಇದಿಷ್ಟು ಎಕ್ಸ್ನ ವ್ಯಾಲ್ಯೂ, ನಂತರ ಮೈನಸ್ ವೈ ಇಸ್ ಈಕ್ವಲ್ ಟು 4. ನೋಡಿ, ಈಗ 14 ಮೈನಸ್, ಇಲ್ಲಿ ಮಲ್ಟಿಪ್ಲೈ ಆಗಿಲ್ಲ, ಇದು ಬ್ರಾಕೆಟ್ ಆದಮೇಲೆ ಮೈನಸ್ ಸೈನ್ ಇದೆ, ಹಾಗಾಗಿ ನಾವು ಸಬ್ಟ್ರಾಕ್ಟನ್ನೇ ಮಾಡಬೇಕು. ಅದಕ್ಕೋಸ್ಕರ 14 ಮೈನಸ್ 2y, ಸೇಮ್ ಸೈನಿದೆ, ಆ್ಯಡ್ ಮಾಡಿದ್ವಿ, ಸೈನ್ ಮೈನಸ್ ಹಾಕಿದ್ವಿ, ಈಸ್ ಈಕ್ವಲ್ ಟು 4. ಮೈನಸ್ 2y ಈಸ್ ಈಕ್ವಲ್ ಟು 4, ಇಲ್ಲಿರುವಂಥ ಪ್ಲಸ್ 14 ಈ ಕಡೆ ಬಂದರೆ ಮೈನಸ್ 14 ಆಯಿತು. ಆವಾಗ ಮೈನಸ್ ವೈ ಈಸ್ ಈಕ್ವಲ್ ಟು 14ನಲ್ಲಿ 4 ಹೋದರೆ 10, ಆದರೆ ಬಿಗ್ಗರ್ ನಂಬರ್ ಸೈನ್ ಮೈನಸ್, ಮೈನಸ್ 10, ಇಲ್ಲಿರುವಂಥ 2 ಈ ಕಡೆ ಟ್ರಾನ್ಸ್ಫರ್ ಆದಾಗ ಡಿವೈಡೆಡ್ ಬೈ 2 ಆಯಿತು. ಹಾಗಾಗಿ ನೋಡಿ, ವೈ ಈಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 2 ಅಂದರೆ 5, ಎರಡು ಕಡೆ ಮೈನಸ್ ಇರೋದ್ರಿಂದ ನಾವು ಅದನ್ನು ಪ್ಲಸ್ ಅಂತ ಬರಿಬೋದು, ವೈ ವ್ಯಾಲ್ಯೂ ಸಿಕ್ತು 5 ಅಂತ. ಈಗ ಸಬ್ಸ್ಟಿಟ್ಯೂಟಿಂಗ್ ದಿಸ್ ವ್ಯಾಲ್ಯೂ ಆಫ್ ವೈ, ದಟ್ ಈಸ್ 5, ಇನ್ ಥರ್ಡ್ ಈಕ್ವೇಷನ್ ವಿ ಒಬ್ಟೇನ್, ಅಂದರೆ ಇಲ್ಲಿ ವೈ ವ್ಯಾಲ್ಯೂ ಏನು ಬಂದಿದೆ ಇದನ್ನು ಥರ್ಡ್ ಈಕ್ವೇಷನಲ್ಲಿ ಬರಿತೀವಿ. ಥರ್ಡ್ ಈಕ್ವೇಷನ್ ಯಾವುದು? ಎಕ್ಸ್ ಈಸ್ ಈಕ್ವಲ್ ಟು ಅಂತ ಬರ್ತೀವಲ್ಲ ಅದನ್ನು. ಈಗ ಎಕ್ಸ್ ಈಸ್ ಈಕ್ವಲ್ ಟು 14 ಮೈನಸ್ ವೈ ಇದೆ, ವೈ ವ್ಯಾಲ್ಯೂ 5, ಹಾಗಾಗಿ ಎಕ್ಸ್ ಈಸ್ ಈಕ್ವಲ್ ಟು 14 ಮೈನಸ್ 5, ಎಕ್ಸ್ ಈಸ್ ಈಕ್ವಲ್ ಟು 9. ನೋಡಿ, ಎಕ್ಸ್ ವ್ಯಾಲ್ಯೂ 9, ವೈ ವ್ಯಾಲ್ಯೂ 5, ಇದನ್ನು ನಾವು ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಫೈಂಡ್ ಔಟ್ ಮಾಡಿದ್ವಿ. ಬನ್ನಿ ಸ್ನೇಹಿತರೆ, ಈಗ ಸೆಕೆಂಡ್ ಸಬ್ ಕ್ವೆಶನನ್ನು ಸಾಲ್ವ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಫಸ್ಟ್ ಕ್ವೆಶನಲ್ಲಿರುವಂಥ ಸೆಕೆಂಡ್ ಸಬ್ ಕ್ವೆಶನನ್ನು ಸಾಲ್ವ್ ಮಾಡೋಣ. ಮೊದಲು ಇಲ್ಲಿರುವಂಥ ಎರಡು ಲೀನಿಯರ್ ಈಕ್ವೇಷನ್ಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಎಕ್ಸ್ ಮೈನಸ್ ಟಿ ಈಸ್ ಈಕ್ವಲ್ ಟು 3, ಇದು ಒಂದನೆಯ ಲೀನಿಯರ್ ಈಕ್ವೇಷನ್. ಆದರೆ ಸೆಕೆಂಡ್ ಲೀನಿಯರ್ ಈಕ್ವೇಷನ್, ಎಕ್ಸ್ ಡಿವೈಡೆಡ್ ಬೈ 3 ಪ್ಲಸ್ ಟಿ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 6, ಇದು ಎರಡನೆಯ ಲೀನಿಯರ್ ಈಕ್ವೇಷನ್. ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ನಿಂದ ಸಾಲ್ವ್ ಮಾಡಬೇಕಂದ್ರೆ ಏನು ಮಾಡಬೇಕು? ಇಲ್ಲಿರುವಂಥ ಎರಡು ವೇರಿಯೇಬಲ್ಸ್ಗಳಲ್ಲಿ, ಅಂದರೆ ಒಂದು ಎಕ್ಸ್ ಮತ್ತು ಒಂದು ಟಿ, ಇವುಗಳಲ್ಲಿ ಒಂದನ್ನು ನಾವು ಇನ್ನೊಂದರ ಟರ್ಮ್ಸ್ನಲ್ಲಿ ಬರೀಬೇಕು. ಅಂದರೆ ಈಗ ಎಕ್ಸಾಂಪಲ್ ಎಕ್ಸ್ ಅಂತ ತಗೊಂಡ್ರೆ, ಎಕ್ಸ್ ಈಸ್ ಈಕ್ವಲ್ ಟು ಟಿದ ವ್ಯಾಲ್ಯೂನಲ್ಲಿ ಬರಬೇಕು, ಆ ರೀತಿ ಬರೀಬೇಕು. ಹೇಗೆ ಬರಿತೀವಿ? ಫ್ರಮ್ ಈಕ್ವೇಷನ್ 1, ಈಕ್ವೇಷನ್ 1ನ್ನು ಎಕ್ಸಾಂಪಲ್ ತಗೊಂಡ್ರೆ, ಎಕ್ಸ್ ಈಸ್ ಈಕ್ವಲ್ ಟು 3, ಇಲ್ಲಿ ಮೈನಸ್ ಟಿ ಆಗಿರೋದು ಈ ಕಡೆಗೆ ಹೋದ್ರೆ ಏನಾಗುತ್ತೆ? ಪ್ಲಸ್ ಟಿ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಟಿ ಆಯಿತಾ? ಇದನ್ನು ಈಕ್ವೇಷನ್ ನಂಬರ್ 3 ಅಂತ ಕನ್ಸಿಡರ್ ಮಾಡೋಣ. ಈಗ ಈ ಈಕ್ವೇಷನ್ ನಂಬರ್ 3 ಅಂದ್ರೇನು? ಎಕ್ಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಟಿ, ಈ ವ್ಯಾಲ್ಯೂವನ್ನು ನಾವು ಈಕ್ವೇಷನ್ ನಂಬರ್ 2ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅಂದರೆ ಎಕ್ಸ್ ಇರೋ ಪ್ಲೇಸ್ನಲ್ಲಿ ಎಕ್ಸ್ ಬದಲು ಏನು ಬರಿಬೋದು? 3 ಪ್ಲಸ್ ಟಿ ಬರಿಬೋದು, ಅದನ್ನೇ ಬರೆಯೋಣ. ನೋಡಿರಿ, ಈಕ್ವೇಷನ್ 2ನಲ್ಲಿ ಏನಿದೆ? ಎಕ್ಸ್ ಬೈ 3 ಅಂತ ಇದೆ. ಹಾಗಾಗಿ ಎಕ್ಸ್ ಬದಲಾಗಿ 3 ಪ್ಲಸ್ ಟಿ ಡಿವೈಡೆಡ್ ಬೈ 3 ಪ್ಲಸ್ ಮುಂದಿರುವಂಥ ಟಿ ಬೈ 2 ಈಸ್ ಈಕ್ವಲ್ ಟು 6, ಅದನ್ನೇ ಆಸ್ ಇಟ್ ಈಸ್ ಬರೆಯೋಣ. ಇದನ್ನು ಬರೆದ ನಂತರ ನೋಡಿ, ಎರಡರಲ್ಲೂ ಸಹ, ಅಂದರೆ 3 ಪ್ಲಸ್ ಟಿ ಡಿವೈಡೆಡ್ ಬೈ 3 ಮತ್ತು ಟಿ ಡಿವೈಡೆಡ್ ಬೈ 2, ಇವು ಎರಡೂ ಸಹ
ಸೇಮ್ ಡಿನಾಮಿನೇಟರ್ನ ಹೊಂದಿಲ್ಲ, ಅಂದರೆ ಇವೆರಡು ಅನ್ಲೈಕ್ ಫ್ರ್ಯಾಕ್ಷನ್ಸ್. ಅನ್ಲೈಕ್ ಫ್ರ್ಯಾಕ್ಷನ್ಸ್ ಇದ್ದಾಗ ನಾವೇನು ಮಾಡಬೇಕು, ಎಲ್ ಸಿ ಎಮ್ ತಗೋಬೇಕು. ಎಲ್ ಸಿ ಎಮ್ ತಗೊಂಡ್ರೆ 3 ಮತ್ತು 2 ಎರಡರ ಎಲ್ ಸಿ ಎಮ್ 6 ಆಗುತ್ತೆ. ಹಾಗಾಗಿ ಎರಡರ ಡಿನಾಮಿನೇಟರ್ 6 ಬರೋ ರೀತಿ ಮಾಡಬೇಕು. ಹಾಗಾದರೆ 3 ಇದರಿಂದ ಮಲ್ಟಿಪ್ಲೈ ಮಾಡಬೇಕು, 2 ಮಲ್ಟಿಪ್ಲೈ ಮಾಡಬೇಕು. ಹಾಗಾದರೆ 3 2 6 ಆಗುತ್ತೆ. ಅದೇ ರೀತಿ ಮೇಲಿರುವಂಥ ನ್ಯೂಮರೇಟರ್ 3+t ಇದನ್ನು ಸಹ ನಾವು 2 ಮಲ್ಟಿಪ್ಲೈ ಮಾಡಿದರೆ 2 3 6 ಪ್ಲಸ್ 2 × t 2t ಆಯಿತು. ಈಗ ಇಲ್ಲಿರುವಂತಹ ಟಿ ಬೈ 2 ಇದೆಯಲ್ಲ, ಈ 2 ಸಹ 6 ಆಗಬೇಕಂದ್ರೆ ನಾವೇನು ಮಾಡಬೇಕು, 2 3 6. ಹಾಗಾಗಿ ನ್ಯೂಮರೇಟರ್ನು ಸಹ 3 ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ 3 × t 3t ಆಯಿತು, = 6. ಡಿನಾಮಿನೇಟರ್ 2 6 ಇರೋದ್ರಿಂದ ನಾವೇನು ಮಾಡ್ತೀವಿ, ಒಂದೇ ಒಂದು ಡಿನಾಮಿನೇಟರ್ ಬರೆದ್ರೆ ಸಾಕು. ಈಗ ನೋಡಿ ಸ್ನೇಹಿತರೆ, ಇಲ್ಲಿರುವಂತಹ ಡಿನಾಮಿನೇಟರ್ ಆ ಕಡೆ ಟ್ರಾನ್ಸ್ಪೋಸ್ ಆದರೆ ಏನಾಗುತ್ತೆ, ಇದು ಡಿವೈಡ್ ಆಗಿರೋವಂಥದ್ದು ಈ ಕಡೆಗೆ ಹೋದರೆ ಮಲ್ಟಿಪ್ಲೈ ಆಗುತ್ತೆ. ಅರ್ಥಾತ್ ಸ್ನೇಹಿತರೆ, ಈ ಕಡೆ ಡಿವೈಡ್ ಮಾಡ್ತಿರೋವಂಥ ನಂಬರ್ ಆ ಕಡೆಗೆ ಹೋದರೆ ಮಲ್ಟಿಪ್ಲೈ ಮಾಡುತ್ತೆ. ಹಾಗಾಗಿ 6+5t = 6×6. ನಂತರ ಇಲ್ಲಿ ಆ್ಯಡ್ ಆಗಿರುವಂಥ +6 ಇದನ್ನು ಆ ಕಡೆ ಕಳ್ಸೋಣ. ನೋಡಿ 5t = 6×6 36. ಈ ಕಡೆ ಹೋಗಿರುವಂತಹ 6 ಇಲ್ಲಿ ಆ್ಯಡ್ ಆಗಿದೆ, ಈ ಕಡೆಗೆ ಹೋದರೆ ಸಬ್ಟ್ರಾಕ್ಟ್ ಆಗುತ್ತೆ. 36 6 ಹೋದರೆ 30. ಹಾಗಾಗಿ 5t = 30. ನಂತರ t = 30/5, ಯಾಕಂದರೆ ಇಲ್ಲಿ ಮಲ್ಟಿಪ್ಲೈ ಆಗಿರುವಂಥ 5 ಆ ಕಡೆ ಹೋದಾಗ ಡಿವೈಡ್ ಆಗುತ್ತೆ. ಅರ್ಥಾತ್ ಸ್ನೇಹಿತರೆ ನೋಡಿರಿ, 5 1 5 6. ಹಾಗಾಗಿ t = 6. ಈಗ ನಮಗೆ t ವ್ಯಾಲ್ಯೂ ಸಿಕ್ತು 6 ಅಂತ. ಹಾಗಾಗಿ ಈ t ವ್ಯಾಲ್ಯೂವನ್ನು ನಾವು ಇಕ್ವೇಷನ್ ನಂಬರ್ 3 ಸಬ್ಸ್ಟಿಟ್ಯೂಟ್ ಮಾಡೋಣ, ಯಾಕಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್. ಹಾಗಾಗಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸಬ್ಸ್ಟಿಟ್ಯೂಟೇ ಮಾಡ್ತಿರ್ತೀರಿ. ಓಕೆ, ಸಬ್ಸ್ಟಿಟ್ಯೂಟಿಂಗ್ ದಿಸ್ ಇನ್ ಇಕ್ವೇಷನ್ 3 ವಿ ಒಬ್ಟೇನ್. ನೋಡಿರಿ, ಇಕ್ವೇಷನ್ 3 ಏನು ಹೇಳುತ್ತೆ, x = 3+t ಅಂತ ಹೇಳುತ್ತೆ. ಹಾಗಾಗಿ x = 3+t ವ್ಯಾಲ್ಯೂ 6 ಬಂದಿದೆ. ಹಾಗಾಗಿ 3+6 ಬರಿತೀವಿ. ಈಗ x = 3+6 ಏನಾಗುತ್ತೆ, 9. ನೋಡಿರಿ ಸ್ನೇಹಿತರೆ, ಇಲ್ಲಿ ಟಿ ವ್ಯಾಲ್ಯೂ 6 ಮತ್ತು ಎಕ್ಸ್ನ ವ್ಯಾಲ್ಯೂ 9. ಇಲ್ಲಿಗೆ ಈ ಸಬ್ ಕ್ವಶನ್ ಸಹ ಸಾಲ್ವ್ ಆಯಿತು. ಮುಂದಿನ ಸಬ್ ಕ್ವಶನನ್ನು ಈಗ ಸಾಲ್ವ್ ಮಾಡೋಣ. ಬನ್ನಿ ಸ್ನೇಹಿತರೆ, ಈಗ ಇದೇ ರೀತಿ 3rd ಸಬ್ ಕ್ವಶನನ್ನು ಸಹ ಸಾಲ್ವ್ ಮಾಡೋಣ. ಇಲ್ಲಿರುವಂಥ 2 ಲೀನಿಯರ್ ಇಕ್ವೇಷನ್ಗಳು ಯಾವ್ಯಾವು ಅಂತ ಮೊದಲು ನೋಡಿ. 3x - y = 3, ಇದು ಮೊದಲನೆಯ ಲೀನಿಯರ್ ಇಕ್ವೇಷನ್. ನಂತರ 9x - 3y = 9, ಇದು ಎರಡನೆಯ ಲೀನಿಯರ್ ಇಕ್ವೇಷನ್. ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಇಲ್ಲಿರುವಂಥ 2 ವೇರಿಯೇಬಲ್ಗಳಲ್ಲಿ ಒಂದು ವೇರಿಯೇಬಲನ್ನು ಇನ್ನೊಂದು ವೇರಿಯೇಬಲ್ನ ಟರ್ಮ್ಸ್ನಲ್ಲಿ ಬರೀಬೇಕು. ಹಾಗಾಗಿ ನೋಡಿ, ಫಸ್ಟ್ನೇ ಇಕ್ವೇಷನ್ ಏನಿದೆ, 3x - y = 3 ಅಂತ ಇದೆ. ಹಾಗಾಗಿ ಈಸಿ ಅಂದರೆ ವೈಯನ್ನು ನಾವು ಎಕ್ಸ್ನ ಟರ್ಮ್ಸ್ನಲ್ಲಿ ಬರೆಯೋದು. ಹಾಗಾಗಿ -y = 3, ಇಲ್ಲಿರುವಂಥ +3x ಆ ಕಡೆ ಹೋದರೆ -3x ಆಗುತ್ತೆ. ಹಾಗಾಗಿ -y = 3 - 3x, ಅಥವಾ ಸೈನ್ ಇಲ್ಲಿ ಮೈನಸ್ ಇದೆ. ಹಾಗಾಗಿ ಇದನ್ನು ನಾವು ವೈಯನ್ನು ಪಾಸಿಟಿವ್ನಲ್ಲಿ ನೋಡ್ಬೇಕಂದ್ರೆ ಏನಾಗುತ್ತೆ, y = 3x ಮೈನಸ್ ಆಗಿದ್ದು ಪ್ಲಸ್ನಲ್ಲಿ ಆಗುತ್ತೆ, ಅಲ್ಲಿ +3 ಇರುವಂಥದ್ದು ಮೈನಸ್ನಲ್ಲಿ ಆಗುತ್ತೆ. ಹಾಗಾಗಿ y = 3x - 3, ಇದನ್ನು ಇಕ್ವೇಷನ್ 3 ಅಂತ ಕನ್ಸಿಡರ್ ಮಾಡೋಣ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಈ ಇಕ್ವೇಷನ್ 3 ವೈ ಏನು ಮೀನಿಂಗ್ ಬಂದಿದೆ, ಯಾವ ಟರ್ಮ್ಸ್ನಲ್ಲಿ ಬಂದಿದೆ, ಎಕ್ಸ್ನ ಟರ್ಮ್ಸ್ನಲ್ಲಿ ಬಂದಿದೆ. ಹಾಗಾಗಿ ವೈ ಅಂದರೆ 3x - 3, ಈ ವ್ಯಾಲ್ಯೂವನ್ನು ನಾವು ಇಕ್ವೇಷನ್ ನಂಬರ್ 2 ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟಿಂಗ್ ದಿಸ್ ವ್ಯಾಲ್ಯೂ ಇನ್ ಇಕ್ವೇಷನ್ 2 ವಿ ಒಬ್ಟೇನ್, ಇಕ್ವೇಷನ್ 2 ಏನಿದೆ, 9x - 3y = 9 ಅಂತ ಇದೆ. ಹಾಗಾಗಿ ನಾವು ತಗೊಂಡಿರೋವಂಥದ್ದು ವೈನ ವ್ಯಾಲ್ಯೂವನ್ನು. ಹಾಗಾಗಿ 9x - 9x ಆಸ್ ಇಟ್ ಈಸ್ ಬರೀರಿ, -3 × y ಪ್ಲೇಸ್ನಲ್ಲಿ 3x - 3 ಬರೀಬೇಕು. ಹಾಗಾಗಿ 9x - 3 × 3x - 3 = 9. ಈಗ 9x - 9x ಆಸ್ ಇಟ್ ಈಸ್ ಬಂತು, -(+-3 3)9x. ಇದೇ -3 ನಾವು ಒಳಗಡೆ ಇರುವಂತಹ -3 ಜೊತೆ ಸಹ ನಾವು ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ -3 × -3 = -(+3 3)9 + 9. ಇಲ್ಲಿ ನೋಡಿ, +9x - -9x ಇದೆ ಎಲ್ ಎಚ್ ಎಸ್ನಲ್ಲಿ. ಹಾಗಾಗಿ ಇವೆರಡು ಸಬ್ಟ್ರ್ಯಾಕ್ಟ್ ಮಾಡಿದಾಗ 0 ಬರುತ್ತೆ. ಉಳಿದಿದ್ದೇನು, ಈ ಕಡೆ ಎಲ್ ಎಚ್ ಎಸ್ನಲ್ಲೂ ಸಹ +9, ಆರ್ ಎಚ್ ಎಸ್ನಲ್ಲೂ ಸಹ +9, ಅಂದರೆ 9 = 9 ಆಯಿತು. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನು ಗಮನವಿಟ್ಟು ಅರ್ಥ ಮಾಡ್ಕೊಳ್ರಿ. ಏನು ಅಂದರೆ, ಯಾವುದಾದ್ರೂ ಲೀನಿಯರ್ ಇಕ್ವೇಷನ್ಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿರುವಂಥ ವೇರಿಯೇಬಲ್ಗಳು ಕಂಪ್ಲೀಟಾಗಿ ಹೋದವು ಅಂದರೆ ಆ ಲೀನಿಯರ್ ಇಕ್ವೇಷನ್ಗಳ ಪೇರನ್ನು ನಾವು ಗ್ರಾಫ್ ಮೇಲೆ ಪ್ಲಾಟ್ ಮಾಡಿದಾಗ ಅವು
ಕೋಇನ್ಸಿಡೆಂಟ್ ಲೈನ್ ಆಗ್ತವೆ. ಹಾಗಾಗಿ ಅಲ್ಲಿ ಇನ್ಫಿನಿಟ್ಲಿ ಮೆನಿ ನಂಬರ್ ಆಫ್ ಸೊಲ್ಯೂಷನ್ಸ್ ಬರೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಇಲ್ಲಿ ನೋಡಿ 9x 9x 2 ಹೋಯಿತು, ಹಾಗಾಗಿ ಇಲ್ಲಿ ಉಳಿದಿದ್ದು ಎರಡೂ ಕಡೆ ಕಾನ್ಸ್ಟಂಟೇ. ಹಾಗಾಗಿ ಏನಂತ ಬರಿಬೋದು, ಹೆನ್ಸ್ ದ ಗಿವನ್ ಪೇರ್ ಆಫ್ ಇಕ್ವೇಷನ್ಸ್ ಹ್ಯಾಸ್ ಇನ್ಫಿನಿಟ್ ಪಾಸಿಬಲ್ ಸೊಲ್ಯೂಷನ್ಸ್ ಆ್ಯಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ದೀಸ್ ವೇರಿಯೇಬಲ್ಸ್ ಕ್ಯಾನ್ ಬಿ ಗಿವನ್ ಬೈ ವೈ ಇಸ್ ಈಕ್ವಲ್ ಟು 3x-3. ಇಕ್ವೇಷನ್ 3 ಇದೆಯಲ್ಲ ಅದನ್ನೇ ಬರಿಬೋದು. ನಂತರ ದೇರ್ ಫೋರ್ ಒನ್ ಆಫ್ ಇಟ್ಸ್ ಪಾಸಿಬಲ್ ಸೊಲ್ಯೂಷನ್, ಒಂದು ವೇಳೆ ನಾವು ಎಕ್ಸ್ನ ವ್ಯಾಲ್ಯೂ 1 ಅಂತ ಕನ್ಸಿಡರ್ ಮಾಡಿದರೆ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ವೈ ಈಸ್ ಈಕ್ವಲ್ ಟು 3x(1) ಅಂತ ಕನ್ಸಿಡರ್ ಮಾಡಿದರೆ ಅಂತ ಹೇಳಿದ್ದೀನಿ. ಹಾಗಾಗಿ 3 × 3 - 3 ನೋಡಿರಿ, +3 - 3 ಎರಡು ಹೋಯಿತು, ವೈ ವ್ಯಾಲ್ಯೂ 0 ಆಯಿತು. ಹಾಗಾಗಿ ಅಕಸ್ಮಾತ್ ನಾವೇನಾದರೂ ಎಕ್ಸ್ನ ವ್ಯಾಲ್ಯೂ 1 ಅಂತ ಕನ್ಸಿಡರ್ ಮಾಡಿದರೆ ವೈ ವ್ಯಾಲ್ಯೂ 0 ಆಗುತ್ತೆ. ಇದೇ ಅಂತಲ್ಲ, ನೀವು ಯಾವುದಾದ್ರೂ ವ್ಯಾಲ್ಯೂವನ್ನು ನೀವು ಕೊಟ್ಟು ಯಾವುದಾದ್ರೂ ಪಾಸಿಬಲ್ ಸೊಲ್ಯೂಷನ್ಸನ್ನು ಬರಿಬೋದು. ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲಿಗೆ ಈ ವಿಡಿಯೋದಲ್ಲಿ ಫಸ್ಟ್ ಕ್ವಶನಲ್ಲಿರುವಂಥ ಫಸ್ಟ್ 3 ಸಬ್ ಕ್ವಶನ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ ಅರ್ಥ ಮಾಡ್ಕೊಂಡಿದ್ದೀವಿ. ಮುಂದಿನ ಎಪಿಸೋಡ್ನಲ್ಲಿ ಇದೇ ಫಸ್ಟ್ ಕ್ವಶನಲ್ಲಿರುವಂತಹ 4th, 5th ಮತ್ತು 6th ಸಬ್ ಕ್ವಶನ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕಲಿಯೋಣ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹವನ್ನು ಕಾಮೆಂಟ್ ಮೂಲಕ ತಿಳಿಸಿ, ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವೀಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಮತ್ತೊಂದು ಸಾರಿ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.